ಇಲ್ಲಿ ಬೆಳಿಯ ಮಗ ಎರಡನೇ ಮಗ ಹೊನ್ಮಳದ್ ಹೋಗ್ಸಿದ್ನು ಮುತ್ತಿನ ಕೈಯನ್ನು ಬೆತ್ತ ಇಸ್ಕೊಂಡನ ಈ ಮುತ್ತಿನ ಬೆಳಕಿನ ಬೆತ್ತ ಎಲ್ಲಿದಿಂದ ಬಂದಿತ್ತು ಎಲ್ಲಿದಿಂದ ಬಂದಿತ್ತು ಹನುಮಳದ್ ಹೋಗ್ಸಿದ್ ಕೆರೆ ಹಾ ಆ ಬೆತ್ತ ಹಿಡ್ಕೊಂಡು ಮ್ಯಾಗ ಸಿದ್ರ ಮುತ್ತೆ ಮ್ಯಾಗ ಬಂದ ನೋಡು ಆ ಬೆತ್ತ ಎಲ್ಲಿದಿಂದ ಬಂದಿತ್ತು ಇಲ್ಲಿ ಕೂಡಿರ್ತಕ್ಕಂತ ಎಲ್ಲಾ ಧರ್ಮದ ಎಲ್ಲಾ ಗುರು ಹಿರಿಯರಿಗೆ ಕೂಡ ಕೂಡ ಅಫಲ್ಪುರ್ ಸಂಘದ ವತಿಯಿಂದ ಹೌದು ಆ ಎರಡನೇ ಸಂದದ ವಂದನೆಗಳನ್ನ ಹೇಳುತ್ತ ಹೇಳುತ್ತ ಅದಕ್ ಒಂದು ಮಾತ ಹಿಂಗ್ ಹೇಳದ್ರಲ್ಲ ಮಾರಣ್ಣ ಮಾತ ಎಲ್ಲ ಬಲ್ಲವ್ರಿಲ್ಲ ಬಲ್ಲವರು ಬಾಳಿಲ್ಲ ಇಲ್ಲ ಇಲ್ಲ ಎಲ್ಲ ಬಲ್ಲವ್ರಿಲ್ಲ ಬಲ್ಲವರು ಬಾಳಿಲ್ಲ ಬಲ್ಲವರಿದ್ದು ಬಲವಿಲ್ಲ ಸಾಹಿತ್ಯ ಎಲ್ಲರಲ್ಲಿಲ್ಲ ಸರ್ವಜ್ಞಾತ್ ಹೇಳಿದ್ರು ಯಾಕೆ ಹೇಳಿದ್ರಿ ಯಾಕೆ ಹೇಳದ್ರತಿ ಕೇಳಿದ್ರ ಎಲ್ಲಾ ಬಲ್ಲವರು ಎಲ್ಲಾ ಕಡೆ ಇರುದಿಲ್ಲ ಹೇಳ ಅದಕ್ಕೆ ಇನ್ನೊಂದು ಮಾತು ಹಿಂಗ ಹೇಳ್ತಾರಲ್ಲ ಯನ್ರಿ ಮರವಿದ್ದು ಫಲವೇನು ನೆರಳಿಲ್ಲ ದನಕ ಹೌದು ಮರವಿದ್ದು ಫಲವೇನು ನೆರಳಿಲ್ಲ ದನಕ ಹಸುವಿದ್ದು ಫಲವೇನು ಹಯನವಿಲ್ಲ ದನಕ ಹೌದೌವ ರೂಪವಿದ್ದು ಫಲವೇನು ಗುಣವಿಲ್ಲದನಕ ನಾನು ಇದ್ದು ಫಲವೇನು ನಿಮ್ಮ ಜ್ಞಾನವಿಲ್ಲ ದನಕ್ಕ ಚೆನ್ನಮಲ್ಲಿಕಾರ್ಜುನ ಅಂತ ಹೇಳಿ ಹೇಳಿ ಹನ್ನೆರಡನೇ ಶತಮಾನದೊಳಗ ಅಕ್ಕ ಮಾದೇವಿ ಮಾತನ್ನು ಹೇಳಿಪಾ ಇದೇ ಮಾತು ಯಾಕೆ ಹೇಳದ್ರಿ ಇದೇ ಮಾತು ಯಾಕೆ ಕೇಳಿದ್ರಿ ಕೇಳಿದ್ರ ಮರವಿದ್ದು ಫಲವೇನು ನೆರಳಿಲ್ಲ ದನಕ್ಕಿ ಗಿಡ ನೋಡಕ್ ಬಹಳ ದೊಡ್ಡದ ಕೈಯಾದ್ರೆ ಬಡ್ಡಿ ಹಿಡಿಸಲಾಗ್ಯದ ಒಂದು ದಿವಸ ಗಿಡದ ಹೂವಾಗಿಲ್ಲ ಹಣ್ಣಾಗಿಲ್ಲ ಯಾರಿಗ ಸೈತೆ ನೆರಳು ಕೊಟ್ಟಿಲ್ಲ ಅಂತ ಗಿಡ ತುಂಬಿ ಏನ್ ಮಾಡೋದೈತಿ ಸಣ್ಣ ಕಡ್ದು ಒಲಿಗೆ ಹಚ್ಚದೈತಿ ಇನ್ನು ಹಸಿಯ ಫಲವೇನು ಹಯನವಿಲ್ಲ ಜನಕ ಆಕಳ ನೋಡಕ್ಕೆ ಬಹಳ ದೊಡ್ಡದಾದ ಭಾರಿ ಊಟ ಅದ ಐತಿ ಹೌದ ಕೋಡು ನೋಡು ಸುದ್ದ ಅದಾವ್ ಬಾಲ್ ನೋಡು ಸುದ್ದದ ಕಾಲು ನೋಡು ಶುದ್ಧದ ಬಾಯಾಗ ಹಲ್ಲ ಸು ಕರಿ ಆಕಳ ಹಿಂಡಾಲ ಆಗ್ಯದ ಅಂತ ಆಕಳ ಬ್ಯಾಟ್ರಿ ಬಹುತೇಕ ಇನ್ನ ರೂಪವಿತ್ತು ಫಲವೇನು ಗುಣವಿಲ್ಲ ಹೆಂಗ್ರಿ ನೋಡ್ಲಿಕ್ಕೆ ಬಹಳ ಚಂದ ಕಾಣಿಸ್ಲಕ್ತಾರ ಬಾರಿ ಸಿನಿಮಾ ನಟಿ ಕಣ್ಣಾರ ಕರಿ ಅವ್ರ ಬಲ್ಯಕ್ಕೂ ಗುಣಾನೇ ಸರಿ ಅಂದ್ರೆ ಅವ್ರಿಗೆ ತಗೊಂಡು ಏನ್ ಮಾಡೋದೈತಿ ನಾ ಹೋಗ ಹೇಳ್ತೀನಿ ಎಷ್ಟೋ ಮಂದಿ ನನ್ನಪ್ಪ ಬೀರ ದೇವ್ರ ಗುಡಿಗೆ ನಮಸ್ಕಾರ ಮಾಡಕ್ ಬರ್ತಾರ ಅವ್ರ ಮನಸ್ಸಿನೊಳಗ ಭಕ್ತಿ ಎಂಬುದು ಇರ್ಲಿ ಅಂದ್ರ ಅದನ್ನು ಕೂಡ ವ್ಯರ್ಥ ಅಂತ ಹೇಳಾರ ಹೇಳ ಅದಕ್ಕೆ ಇರ್ಲಿ ಮಾರಣ್ಣ ಇರ್ಲಿ ಯಾಕಂತ ಕೇಳಿದ್ರ ಯಾಕ್ರಿ ಆ ಹೆಣ್ಮಕ್ಳ ಸಂಘಟ ಹಾಳಕ ನಮಗನು ಅಂಜಿಕೆನೆ ಬರ್ಲಕತ್ತೀ ಅದ್ ಹೆಂಗ ಕೇಳಿದ್ರ ಒಬ್ಬಿ ಹೆಣ್ಮಗಳು ಹೋಗಿ ಎಮ್ಮಿಗ ನಮಸ್ಕಾರ ಮಾಡ್ದ ನಮಸ್ಕಾರ ಮಾಡಿದಳೋ ಹೆಂಗ್ರಿಪಾ ಅಲ್ಲಿ ಎಲ್ಲಾರು ಗೆಳತಿಯರು ಕೂತಿದ್ರು ಕೇಳದ್ರ ಹೆಣ್ಮಗಳಿಗೆ ಏನಂತ ಅಯ್ಯ ಎಲ್ಲಾರು ಎತ್ತಿಗೆ ನಮಸ್ಕಾರ ಮಾಡ್ತಾರ ಆಕಳಿಗೆ ನಮಸ್ಕಾರ ಮಾಡ್ತಾರ ನೀ ಯಾಕೆ ಎಮ್ಮಿಗ್ ನಮಸ್ಕಾರ ಮಾಡಕತ್ತಿದ ಕೇಳಿದ್ರು ಅವ್ರು ಅಕ್ಕಿ ಏನ್ ಹೇಳಲ್ರಿ ಆ ಎಮ್ಮಿಗ ನಮಸ್ಕಾರ ಮಾಡ್ದಕ್ಕ ಏನ್ ಹೇಳದ್ರ ಹ ಈ ಎಮ್ಮಿ ಹಾ ಎಮ್ಮಿ ಈ ಎಮ್ಮಿ ಮಾನ್ಯ ನಮ್ಮ ಅತ್ತಿಗೆ ಎತ್ತಿ ಕಡೆದ ಅದಕ್ಕೆ ನಮಸ್ಕಾರ ಮಾಡಾಕತ್ತೀನಿ ನಂದ ಹೌ ಇದನ್ನ ಅದಕ್ಕೆ ಹೆಣ್ಮಕ್ಳು ಹಿಂಗಿರ್ತಾರ ಹೌದು ಅವ್ರಿಗೆ ಅವರೇ ಆ ಅವ್ರಿಗೆ ಅವರೇ ವೈರಿಗಳತ್ತಾರ ಹಲೋ ಹಲೋ ಅದಕ್ಕೆ ಇರ್ಲಿ ನಮ್ಗ ಹೆಂಗ್ ಸೇರ್ತಾರ ಅವರು ಹ ಹ ಸೇರಲ್ರಿ ಅವ್ರು ಸೇರಲ್ಲ ಅವ್ರು ಏ ಅವ್ರಿಗೆ ನಾವ್ಯಾಕ್ ನಾವ್ಯಾಂಕ ಸೇರ್ಬೇಕು ನಾವು ಸೇರಲ್ಲ ಅವ್ರಿ ಹೌ ಇರಲಿ ಹಾ ಅದಕ್ಕ ಇರ್ಲಿ ನೇರವಾಗಿ ಹೀರವಾಗಿ ಮಾತುಗಳನ್ನ ಆಳಲಾರ್ದೆ ಹಲೋ ಒಂದು ನಮ್ಮ ಸರಿಜೋಡಿ ಕಲಾವಂತರಿಗ ಪ್ರಶ್ನೆ ಕೇಳೋದಾದ ಹೌದು ಹಲೋ ಯಾರು ಪ್ರಶ್ನೆ ರೀ ಏನು ಕೇಳುದ ಕೇಳಿದ್ರ ಹಾ ಕೈಲಾಸದೊಳಗೆ ಯೋಗಿನ ಅಮೋಘ ಸಿದ್ದೇಶ್ವರ ಅಮೋಘವಾಗಿರ್ತಕ್ಕಂಥ ಭಕ್ತಿಯನ್ನು ಮಾಡ್ದೆ ಮಾಡ್ದ ಮಾಡ ಕೈಲಾಸದೊಳಗೆ ಇವ್ನ ಭಕ್ತಿ ಹೆಚ್ಚಾಯ್ತು ಹಲೋ ಲೀಡ್ ಆಯಿತು ಭಕ್ತಿ ಹೆಚ್ಚಾಗಿದ್ರ ಸಲುವಾಗಿ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಮಂದಿ ಅವ ಪುಣ್ಯದ ಮಕ್ಕಳಾಗಿ ಹುಟ್ಟಿ ಬಂದರು ಹುಟ್ಟಿ ಬಂದರು ಹುಟ್ಟಿ ಬಂದರು ಹಾ ಹುಟ್ಟಿ ಬಂದ್ರು ಅಮೋಕ್ಷ ಬರುವಂತ ಸಮಯದೊಳಗೆ ಮಳಿ ಕೀಲು ಬೆಳಿ ಕೀಲು ಬಡವ ಭಾಗ್ಯ ಬಂಜಿಗ ಮಕ್ಕಳು ಹೋಮದ ಕಂಬಳಿ ನೇಮದ ಬೆತ್ತ ಪ್ರಸಾದ ಗಂಟ ಫದು ತಗೊಂಡು ಮರ್ತ ಲೋಕಕ್ ಬಂದ 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 ಮುಂದ ಮಾಯದ ಮಗ ಮಾಧುಲಿಂಗಕ್ಕೆ ಹೊರತಿಡ್ದು ಫದು ಪ್ರಸಾದ ಗಂಟು ಕೊಟ್ಟ ಕೊಟ್ಟ ಯಾರು ಅಮೋಕ ಅಮೋಕ್ಷಿದ ಮತ್ತೆ ಮಾಯದ ಮಗ ಮಾದಲಿಂಗ ಹೊರತ ಹಿಡಿದು ಪ್ರಸಾದ ಗಂಟ ಕೊಟ್ಟ ಹಾ ತೇರ್ವಾಡ ಮಂಗರ ಹೊರತ ಹಿಡಿದು ಹೋಮದ ಕಂಬಳಿ ಕೊಟ್ಟ ಕೊಟ್ಟ ಕರ್ಣಿ ಮಲಕಾರ್ಸಿದ ಹಿಡಿದು ನೇಮದ ಬೆತ್ತ ಕೊಟ್ಟ ಇವ್ರ ಮೂರು ಮಂದಿ ಪುಣ್ಯದ ಮಕ್ಕಳು ಇಲ್ಲಿ ಬರಬರಿ ಆಯ್ತು ಬರಬರಿ ಆಯ್ತು ಇನ್ನು ನಾಲ್ಕು ಮಂದಿ ವರ್ಗಿನ ಮಕ್ಕಳು ಇವ್ರು ಯಾರು ಅವತಾರು ದೇವೇಂದ್ರ ಬಿಳಿಯಾನಿಸಿದ ಆಚಾರ ಗೌಡ ಸಮಣ ಮುತ್ಯ ಕಡಿ ಹೊಟ್ಟ ಕಣ್ಣುಮತ್ಯ ಕಣ್ಣುತ್ಯ ನಾಕು ಮಂದಿ ಗಂಡಸು ಮಕ್ಕಳು ಒಬ್ಬಕ್ಕೆ ಹೆಣ್ಣು ಮಗಳು ದೇವಿ ಹೌದು ರೆಬಕಾದೇವಿ ದೇವಿ ನಾಲ್ಕು ಮಂದಿ ಒಳಗ ಎರಡನೇ ಮಗ ಬಿಳಿಯಾನ ಸಿದ್ದ ಹೌದು ಬಿಳಿಯಾನ ಸಿದ್ದನ ಹೊಟ್ಟಿಲಿ ಎರಡನೇ ಮಗ ಹೊನ್ಮೂಲ ಹೋಗ್ಸಿದ್ದ ಹೋಗ ಎಷ್ಟನೇ ಮಗ ಎರಡನೇ ಮಗ ಎರಡನೇ ಮಗ ಹೌದಾ ಹೊನ್ನಿಸಿದ್ದ ಹ ಹೊನ್ಮಳೆದು ಹೋಗ್ಸಿದ್ದಂದು ಲಗ್ನ ಆಯ್ತು ಆಯ್ತು ಲಗ್ನ ಆದ ಕುಳ್ಳೇನೆ ನಾಡ ಸಂಚಾರ ಮಾಡ್ಬೇಕಲ್ಲ ಕತ್ತ ಹೌದು ದೇಶ ಸಂಚಾರ ಮಾಡ್ಬೇಕಲ್ಲ ಕತ್ತ ಹೌದು ಮುತ್ತಿನ ಬಲಕ ಬಂದು ಕೇಳ್ತಾನ ಏನಂತ ಮಮ್ಮ ಏನ್ ಕೇಳ್ತಾನಂತ ಕೇಳಿದ್ರ ಮುತ್ತ ನಾನು ನಾಡು ಸಂಚಾರ ಮಾಡಬೇಕಲ್ಲ ಕತ್ತಿನಿ ಹಾ ದೇಶ ಸಂಚಾರ ಮಾಡ್ಬೇಕಲ್ಲ ಕತ್ತಿನಿ ಹ ಭಕ್ತರನ್ನ ಉದ್ಧಾರ ಮಾಡ್ಬೇಕಲ್ಲ ಕತ್ತೀನಿ ಹೌದು ಕೈಯಾಗಿನ್ ಬೆತ್ತ ಕೂಡ ಮುತ್ಯಾತ ಕೇಳದ ಅವಾಗ ಅಮ್ಮೋಗಿದ್ದ ಹೇಳತಾನ ಏನಂತ್ರಿ ಹಾ ಈ ಬೆತ್ತ ಬೇಡ ಹೇಳದ ಯಾಕೆ ಹೇಳದ ಯಾಕ ಕೇಳಿದ್ರ ಯಾಕ್ರಿ ನನ್ನ ಕೈಯ್ಯನ ಬೆತ್ತ ನಿನ್ನ ಕೈಯಾಗ ಹೋಯ್ತಂದ್ರೆ ನೀನು ಹೊಟ್ಟಿಲೆ ಮಕ್ಕಳಾಗುದಿಲ್ಲ ಹೌದ ಈ ಬೆತ್ತ ನಿನಗ ಅಂತ ಹೇಳದ ಬೇಡ ಅಂತ ಹೇಳ್ದ ಅವಾಗ ಹೊಣ್ಣದ ಹೋಗಿಸಿದ ತಾನ ಏನಂತ್ರಿ ಮುತ್ತ್ಯಾ ನನ್ಗ ಮಕ್ಳ ಆಗ್ಲಕ್ಕ ಬಿಡಲ ಯಾಕ ಯಾಕ ನನಗ ಮಕ್ಳು ಬೇಡ ಹೌದು ಬೇಡ ಭಕ್ತರಿಗೆ ಮಕ್ಕಳಾದ್ರೂ ಸಾಕು ಅಲ್ಲ ಭಕ್ತರಿಗೆ ಸಿರತನ ಸಿಕ್ಕರೆ ಸಾಕು ಭಕ್ತರಿಗೆ ಉದ್ದಾರ ಆದ ಭಕ್ತರಿಗೆ ಉದ್ದಾರ ಆದ್ರೂ ಸಾಕು ಹ ನಿನ್ನ ಕೈಯ್ಯನ ಬೆತ್ತ ನನಗೆ ಬೇಕೇ ಬೇಕು ಮುತ್ತೆ ಅಂತೇಳಿ ಹಠ ಮಾಡಿ ಮುತ್ತಿನ ಕೈಯ್ಯನ ಬೆತ್ತ ತಗೊಂಡ ಮುಂದಿಗ್ ಮಕ್ಕಳೇ ಆಲಿಲ್ಲ ಆಗ್ಲಿಲ್ಲ ಹೇಳಿದ ಬೆತ್ತ ತಗೋಬೇಡ ಹೇಳಿದ ಹೇಳಿದ ಹಠ ಮಾಡಿ ಯಾವಾಗ ಮುತ್ಯನ ಕೈಯನ್ನು ಬೆತ್ತ ಇವತ್ತು ತಗೊಂಡು ನೋಡು ಇವನಿಗೆ ಮುಂದ ಮಕ್ಕಳ ಆಗ್ಲಿಲ್ಲ ಹೌದು ಮನೆಯಾಗ ಅವನ್ ಹೆಂಡತಿಗಿ ಊರನ್ ಮಂದಿ ನಿಂದ್ಯದ್ ಮಾತಾಡ್ಕತ್ರು ಹೌದು ಗೊಡ್ಡ್ಯದಾಳ ಬಂಜದಳ ಹೌದಾ ಒಟ್ಟಿದ ಕುಳಬಾರ ನೋಡಬಾರ್ದು ಸಲ್ ಹೈದ್ ಗಿಡ ನೋಡಬಾರ್ದು ಹುಟ್ಟು ಮಂಜಿಯರ್ ಮುಖ ಮುಂಜಾನೆ ಅದು ನೋಡ್ಬಾರ್ದೇಳಿ ಆ ಊರನ್ ಮಂದಿ ಚುಚ್ಚಿ ಆ ಹೊನ್ನೂದ್ ಹೋಗ್ಸಿದ್ ಹೆಂಡತಿಗೆ ಮಾತಾಡಕ್ ಹೌದೇ ಅವಾಗ ಹೆಂಡತಿ ಬಂದು ಹೊಣ್ಣ ಮೂಳೆದ್ ಹೋಗ್ಸಿದ್ ಗತ್ತಾಳ ಏನಂತ ಈ ಬೆತ್ತದ ಸಲುವಾಗಿ ನಮಗ ಮಕ್ಕಳೇ ಆಗ್ಲಿಲ್ಲ ಹೌದ ಈ ಬೆತ್ತ ಈ ಬೆತ್ತ ಯಾವಾಗ ತಗೊಂಡು ಬಂದ ಈ ಬೆತ್ತದ ಸಲುವಾಗಿ ನಮಗ್ ಮಕ್ಕಳೆ ಆಗಲ್ಲ ಮುತ್ತೇನ ಬಲಿಯಕ್ ಹೋಗಿ ಏನಾರ ಮಾಡಿ ಒಂದೇ ಒಂದು ಫಲಸಂತನ ಬಿಡ್ಕೊಂಡು ಅಂತ ಹೇಳಿದಳು ಹೇಳು ಅವ ಯಾಕಗಲ್ಲ ಅಂದ ಹೌದು ಯಾಕಾಗಲ್ಲ ತಿಳ್ಕೊಂಡು ಹೊಂದ್ ಮೋಡದ ಹೋಗಿದ್ ಮುತ್ತೇನ ಬಂದ 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 ಗುಡ್ಡಕ್ ಬಂದ ನಾ ಎಲ್ಲ ಮಕ್ಳು ಕರೆ ಮನ್ಯಾಗ ನನ್ನ ಹೆಂಡತಿ ಮಕ್ಳು ಬೇಕಲ್ಲ ಕತ್ತಾಳ ಒಂದೇ ಒಂದು ಮಗು ಬೇಕಲ್ಲ ಹಾ ಮತ್ಯ ನನಗ ಫಲಸಂತನ ಕೊಡುವ ಕೇಳ್ದ ಕೇಳ ಅವಾಗ ಮುಗಿಸಿದ ಹೇಳ್ತಾನ ಏನಂತ್ರಿ ಮೊದ್ಲೇ ಹೇಳಿದ್ ನಾನು ಬೆತ್ತ ಈ ಬೆತ್ತ ಹೊಟ್ಟೆ ಮಕ್ಕಳಾಗುದಿಲ್ಲ ಹೇಳಿದ್ರು ಕೂಡ ಹಠ ಮಾಡಿ ಬೆತ್ತ ತಗೊಂಡು ಹೋದಿ ಹೌದು ನೀ ಏನ್ ಮಾಡಿದ್ರು ಕೂಡ ನಿನ್ ಹೊಟ್ಟಿಲೆ ಫಲಸಂತನ ಆಗಲತ್ ಹೇಳದ ಮೋಗಿಸಿದ್ದ ಹೌದಪ್ಪ ಹೌದು ಮತ್ಯ ನಾ ಫಲಸಂತನ ಇರ್ಲಾದ್ರೆ ನಾ ಮನಿಗ್ ಹೋಗಲತ್ತ ಹೇಳದ ನನಗೊಂದು ಮಗು ಬೇಕಂದ ಹೌದ್ ಹೌದು ಅವಾಗ ಮುಗಿಸಿದ್ ಹೇಳ್ತಾನ ಏ ಇಲ್ಲ ನಿನ್ನ ತಮ್ಮ ಎಂಟು ಮಂದಿ ಮಕ್ಕಳದಾರ ಹೌದು ಹೌದು ಯಾರಿಗೂ ಹಚ್ಚಗೀಲಿಸಿದಾಗ ಹ ನಿನ್ನ ಅಣ್ಣದ ಎಂಟು ಮಂದಿ ಅದಾರ ಅವಾರ ಇಂದಾಪುರ ಬುಳ್ಳ ಹೌದು ಅವ್ರು ಕೊಟ್ರ ತಗೊಂಡ್ ಬಾ

ಅವಾಗ ಅಚ್ಚೆಗ ಶೀಲಿಸಿದ್ ಹೇಳ್ತಾನ ಏನಂತ್ರೀ ಹೊಲದಾಗ ಹೊಲ ಕೇಳು ಹೊಲಾ ಕೊಡ್ತೀನಿ ಮನೆಯಾಗ ಮನಿ ಕೇಳು ಮನಿ ಕೊಡ್ತೀನಿ ಹಾ ಹೊಟ್ಟಿಲೆ ಹುಟ್ಟಿದ ಮಗನಿಗೆ ಹೆಂಗ್ ಕೊಡ್ಲಿ ಹ್ಯಾಂಗ್ ಕೊಡ್ಲಿ ಮಗನಿ ಕೊಡಲ್ಲ ಅಲ್ಲಿಂದ ಇಂದಾಪುರಕ್ಕೆ ಹೋದ ಇಂದಾಪುರಕ್ಕೆ ಹೋಗಿ ಬುಳ್ಳೊಗ್ಸಿದ ಕೇಳ್ತಾನ ಅಣ್ಣ ಕೇಳ್ತಾನ ಏನಂತ ಅಣ್ಣ ನಿನಗೆ ಎಂಟು ಮಂದಿ ಮಕ್ಕಳದ ಅದಾರ ಅದ್ರಾಗ ಒಂದ್ ಮಗನಿ ಅಂತ ಕೇಳ್ದ ಹೌದು ಹೌದು ಅವಾಗ ಇಂದಾಪುರ್ ಬುಳ್ಳೊಗ್ಸಿದ್ ಹೇಳ್ತಾನ ಏನಂತ್ರೀ ರೊಕ್ಕ ಕೇಳು ರೂಪಾಯಿ ಕೇಳು ಬೆಳ್ಳಿ ಕೇಳು ಬಂಗಾರ ಕೇಳು ವಜ್ರ ಕೇಳು ಇಡೂರೇ ಕೇಳು ಎಲ್ಲಾ ಕೊಡ್ತೀನಿ ಹಾ ಹೊಟ್ಟಿಲೇ ಹುಟ್ಟಿದ ಮಗನಿಗೆ ಮಾತ್ರ ಕೇಳಬೇಡ ನಿನಗ ಮಗನಿಗೆ ಕೊಡಲ್ಲ ಅಂತ ಹೇಳದ ಕೊಡಲ್ಲ ಅಂತ ಹೇಳದ ಮಗ ಕೊಡಲ್ಲ ಕೇಳದ ಹಾ ಹೆಂಗ್ ಮಾಡೋದು ಹೈ ಮುತ್ತ್ಯರೇ ಒಂದು ಮಾತು ಹೇಳಾಣ ಹೇಳಾಣ ಕೊಟ್ರು ತಗೊಂಡ ಬಾತ್ ಹೇಳಾಣ ಕೊಡಲಿಲ್ಲ ಅಂದ್ರೆ ಹೇಳಾರ್ದೆ ಎತ್ತಕೊಂಡ ಬಾತ್ ಹೇಳಾಣ ಹೇಳಾಣ ನಮ್ಮ ಅಣ್ಣ ಕೊಡಲ್ಲ ಏನ ಹೈ ನಮ್ಮ ಅಣ್ಣನ ಮಗನಿಗೆ ನಮ್ಮ ಅಣ್ಣಗೆ ಹೇಳಲ್ಲದೇನ ಎತ್ತಕೊಂಡ ಹೋಗಬೇಕು ಅಂತ ತಿಳಿದಕೊಂಡು ಹೈ ಅಕ್ಕಿ ಕಾಡಿ ನೋಡ್ದ ಆ ಇಂದಾಪುರ ಬುಳ್ಳ ಮಗ ಆ ಸಿದ್ರಾಯ ಅಂಗಳದಾಗ ಕೂಸ ಅಂಬಗಾಲ್ ಹಚ್ಚಿ ಆಳ್ಲಕತ್ತಿತ್ತು ಸಿದ್ರಾಯ ಮುಣ್ಣವಿದ್ದ ಹ ಅಂಬಗಾಲ್ ಹಚ್ಚಿ ಹೌದು ಅಂಬಗಾಲ್ ಹಚ್ಚಿ ಹಾ ಇವನಿಗೆ ನಾ ಒಯ್ಬೇಕಂತ ಹೇಳಕೊಂಡು ಸಿದ್ರಾಯ ಮುತ್ತ ಹಗಲ ಮ್ಯಾಗ ತಗೊಂಡು ಹೊನಮದ ಹೋಗಿಸಿದ್ದ ಓಡ್ಕೊತ ಹೊಂಟ ಹೊಂಟ ಅಣ್ಣಗೆ ಹೇಳಿಲ್ಲ ಹೌದು ಹೌದು ಅಣ್ಣ ನೋಡ್ದ ನೋಡ್ದ ನೋಡತ್ತ ಏನಂತ ನನ್ನ ತಮ್ಮಗ ನಾ ಎಷ್ಟು ಹೇಳಿದ್ರು ಕೂಡ ನನ್ನ ತಮ್ಮ ನನ್ನ ಮಾತು ಕೇಳಲಿಲ್ಲಲ್ಲ ಹೌದು ನನ್ನ ಮಗನಿಗೆ ತಗೊಂಡು ಹಾ ನನ್ನ ಮಗನಿಗೆ ಮಾತ್ರ ನನ್ನ ತಮ್ಮನ ಬರೆಯಕ ಬಿಡಬಾರ್ದ ತಿಳ್ಕೊಂಡು ಇವನು ಬೆನ್ ಹತ್ತದ ಬೆನ್ ಹತ್ತದ ಹಿಂದಾ ಹಿಂದ್ ಇವನು ಬೆನ್ ಹತ್ತದ ಹಿಂದಾಪುರ್ ಬುಳ್ಳ ಹೆಂಡತನ ಬೆನ್ ಹತ್ತದಳು ಹೌದು ಮೂರು ಮಂದಿ ಓಲ್ಕತ್ರು ಓಲಕ್ಕತ್ರ ಓಲಕ್ಕೂ ಬೆಳಗಾವ ದಾಟದ್ರು ದಾಟದ್ರು ಹತ್ನಿ ದಾಟಿದ್ರು ಹೌದು ಅತ್ನಿದಾಟದ್ ಕೂಡ ಐನಾಪುರ ಬಲಿಯಕ್ ಬಂದ್ರು ಒಂದು ಕೆರಿ ಹತ್ತು ಕೆರಿ ಹತ್ತು ಆ ಕೆರಿ ಬಲಿಯಕ್ ನಿಂತು ಹೊಣೆದು ಹೋಗಿಸಿದ್ ಹಳ್ಳಿ ನೋಡ್ದ ಅಣ್ಣ ವೈನಿ ಬೆನ್ ಹತ್ತಿದ್ರು ಹಾವೋ ಓಲ್ಡಕ್ ಹತ್ತಿದ್ರು ಹ ಅಣ್ಣ ವೈನಿ ಈ ಕೂಸಿಗೆ ನನ್ನ ಬಲಿಯಕ್ ಬಿಡಲ ಬಾ ತಿಳಿದಕೊಂಡು ಹೆಗಲ್ಯಾಗಿರ್ತಕ್ಕಂತ ಕೂಸಿ ಎತ್ತು ಹೊಣೆದು ಹೋಗಿಸಿದ್ ಕೆರೆ ಎಲ್ಲಿ ಒಕ್ಕದ ಕೆರೆಯಾಗ ಕೆರೆಯಾಗ ಒಕ್ಕಾಡ್ದ ಹೌದಾ ಸರಿಯಾಗಿ ಒಕ್ಕಡದ ಅಣ್ಣಗೆ ತಮಗೆ ವಾದ ಆಯ್ತು ಆಯ್ತು ಅವಾಗ ತಮ್ಮ ಹೇಳ್ತಾನ ಏನಂತ ಅಣ್ಣ ಹಾ ನಿನ್ನ ಮಗನಿಗೆ ನೀ ಕರಿ ಕರಿ ಮೂರು ಮಾತು ಕರಿ ಮೂರು ಮಾತು ಕರಿ ನಿನ್ನ ಮಾತಿಗೆ ಬಂದಂದ್ರ ನೀ ತಕೊಂಡು ಹೋಗು ಹೌದು ಹೌದು ನನ್ನ ಮಾತಿಗೆ ಬಂದಂದ್ರ ನಾ ತಕೊಂಡು ಹೋಗ್ತನೆ ಅಂತ ಹನ್ನಮೊಳೆ ಹೋಗ್ಸಿದ ಅಂದ ಅಂದ ಕರಿ ತಂದಿ ಮೂರು ಮಾತು ಕರೆದ ತಂದಿ ಮಾತಿಗೆ ಮಗ ಬರಲಿಲ್ಲ ಬರಲಿಲ್ಲ ಯಾವಾಗ ಮೂರು ಮಾತು ಕರೆದು ಹನುಮಾನ ಓಡಿಸಿದ್ ತನ್ನ ಕೈಯಾಗಿರ್ತಕ್ಕಂಥ ಬೆತ್ತ ಕೆರೆಗೆ ಹೋಗ್ದು ಅದೇ ಬೆತ್ತ ತಗೊಂಡು ಸಿದರೈ ಮುದ್ದೆ ಕೆರೆಯೊಂದು ಮ್ಯಾದ ಬಂದ ಕೆರೆಯ ಮ್ಯಾಗ ಬಂದ ಬಂದು ಬಂದು ಕೂಡನೆ ಸಿದ್ರಾಯ ಮುತ್ತೆ ಹೋಗಿ ಐನಾಪುರದ ಕೆರೆಸಿದಟ್ಟ ನಾಮ ಬದಲಾಯ್ತು ಹೌದು 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 ನಾಮ ಬದಲಾಯ್ತು ಇಲ್ಲಿ ನಮ್ಮ ಸರಜೋಡಿ ಕಲಾವಂತರಿಗೆ ಪ್ರಶ್ನೆ ಏನ್ ಕೇಳದ್ರಿ ಕ್ವಶನ್ ಕೈಲಾಸದಿಂದ ಯೋಗಿನಾದ ಮೋಕ್ಷಿದೇಶ್ವರ ಮಳಿಕಿಲಿ ಬೆಳಿಕ್ಕಿಲಿ ಬಡವಗ ಭಾಗ್ಯ ಬಂಜಿಗ ಮಕ್ಳು ಹೋಮದ ಕಂಬಳಿ ನೇಮದ ಬೆತ್ತ ಹಾ ಪ್ರಸಾದ ಗಂಟ ಗಂಟ ತಗೊಂಡ್ ಬಂದಿದ ಇಲ್ಲಿ ಮಾಯದ ಮಗ ಮಾದಲಿಂಗ ಪ್ರಸಾದ ಗಂಟ ಕೊಟ್ಟಾನ ಕೊಟ್ಟಾನ ತೇರ್ವಾಡ ಮಂಗರ ಹೋಮದ ಕಂಬಳಿ ಕೊಟ್ಟಾನ ಕೊಟ್ಟ ಕರುಣಿ ಇಲ್ಲಿ ಬಿಳಿಯ ಮಗ ಎರಡನೇ ಮಗ ಹೊನ್ಮಳದ್ ಹೋಗ್ಸಿದ್ ಮುತ್ತಿನ ಕೈಯನ್ನು ಬೆತ್ತ ಇಸ್ಕೊಂಡ ಈ ಮುತ್ತಿನ ಬೆಳಕಿನ ಬೆತ್ತ ಎಲ್ಲಿದಿಂದ ಬಂದಿತ್ತು ಎಲ್ಲಿದಿಂದ ಬಂದಿತ್ತು ಹಣ್ಣು ಮಾಡ್ ಹೋಗ್ಸಿದ ಕೆರೆ ಒಕಡೆನಲ್ಲ ಬೆತ್ತ ಆ ಬೆತ್ತ ಹಿಡ್ಕೊಂಡು ಮ್ಯಾಗ ಸಿದ್ರೆ ಮುತ್ತೆ ಮ್ಯಾಗ ಬಂದ ನೋಡು ಆ ಬೆತ್ತ ಎಲ್ಲಿದಿಂದ ಬಂದಿತ್ತು ಬಂದಿತ್ತು ಇಷ್ಟೇ ಆ ಒಂದು ಸಣ್ಣ ಪ್ರಶ್ನೆ ಅದ ಹಲೋ ಏನ್ ದೊಡ್ಡದಲ್ಲ ಹಾ ದೊಡ್ಡದಲ್ಲ ಇದು ನಿಮ್ ಅಠಮನಿಯವ್ರಿಗೆ ಹೇ ಸಣ್ಣ ಪ್ರಶ್ನೆ ಐತಿ ಹಲೋ ಆ ಈ ಪ್ರಶ್ನೆ ಅನುಸಾರ ಅವ್ರು ಹೇಳೇ ಹೇಳ್ತಾರಂತಕ್ಕಂಥದ್ದೊಂದು ಆತ್ಮವಿಶ್ವಾಸನ ಇಟ್ಟುಕೊಂಡು ಇಟ್ಕೊಂಡು ಹೆಚ್ಚಿಗೆ ಮಾತುಗಳನ್ನ ಆಡಲಾರ್ದೆ ಹೌದು ಒಂದು ಖ್ಯಾಲಿ ಹಾಡಿ ನಮ್ಮ ಶ್ರೇಷ್ಠ ಕಲಾವಂತರಿಗೆ ಹೋಗ್ತದ